ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್ಸ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಹೊಸ ಹೊಸ ಮೂವಿ ಅಪ್ಡೇಟ್. ದರ್ಶನ್ ಅವರ ಡೆವಿಲ್ ಸಿನಿಮಾದ ಹೀರೋಯಿನ್ ಫಿಕ್ಸ್ ಆಗಿದ್ದಾರೆ. ಸುದೀಪ್ ಸಿನಿಮಾದ ಮ್ಯಾಕ್ಸ್ ಶೂಟಿಂಗ್ ಫುಲ್ಲಿ ಕಂಪ್ಲೀಟ್. ರಾಮಾಯಣ ಸಿನಿಮಾದ ಬಜೆಟ್ ಆಗಿನ ರಿಲೀಸ್ ಡೇಟ್. ಅಲಗಲಿ ಸಿನಿಮಾದಿಂದ ಕೃಷ್ಣ ಔಟ್. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ ಎಲ್ಲಾ ಮೂವಿ ಅಪ್ಡೇಟ್ಗೋಸ್ಕರ ವಿಡಿಯೋನ ಎಂಡ್ವರೆಗೂ ನೋಡಿ. ಶುರು ಮಾಡೋಣ. ಮೊದಲನೇದಾಗಿ ಡೆವಿಲ್ ಸಿನಿಮಾ ಕಡೆನೇ ಬಂದ್ಬಿಡ್ತೀನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆಕ್ಟ್ ಮಾಡ್ತಾರೋ ಅಂತ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಚನಾ ರೈ ಅವರು ಕಾಣಿಸ್ಕೋತಾ ಇದ್ದಾರೆ. ಸ್ಪೆಷಲ್ ಆಗಿ ಇನ್ನು ಪ್ರಭಾಸ್ ಅವರ ಕಣ್ಣಪ್ಪ ಸಿನಿಮಾದ ಕಾನ್ಸೆಪ್ಟ್ ಆರ್ಟ್ ಜೊತೆಗೆ ಒಂದು ಹೊಸ ಒಂದು ಅನೌನ್ಸ್ಮೆಂಟ್ ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಮೂವಿ ಟೀಮ್ ಅವರೆಲ್ಲ ಸೇರಿಕೊಂಡು ಕ್ಯಾನಸ್ ಫಿಲಂ ಫೆಸ್ಟಿವಲ್ ಅಲ್ಲಿ ನಾಳೆ ಸಾಯಂಕಾಲ 6 ಗಂಟೆಗೆ ಒಂದು ಸ್ಪೆಷಲ್ ಟೀಸರ್ ಅಂದ್ರೆ ಗ್ಲಿಮ್ಸ್ ಟೈಪ್ ಅಲ್ಲಿ ಏನೋ ಒಂದನ್ನ ರಿಲೀಸ್ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಮೂವಿ ಟೀಮ್ ಅನೌನ್ಸ್ಮೆಂಟ್ ಮಾಡಿದೆ. ಯಾ ಇನ್ನು ಪ್ರಭಾಸ್ ಅವರ ಕಲ್ಕಿ 2898 AD ಈ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗೋಗಿದೆ. ಪೋಸ್ಟ್ ಪ್ರೊಡಕ್ಷನ್ ಇದೆ ಆಲ್ರೆಡಿ. ಡಬ್ಬಿಂಗ್ ಕೂಡ ಆಲ್ಮೋಸ್ಟ್ ದಟ್ ಲೆವೆಲ್ ಅಲ್ಲಿ ಮುಗಿಯೋ ಸಾಧ್ಯತೆ ಎದ್ದು ಬರ್ತಾ ಇದೆ. ಈ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಅವರು ಹಿಂದಿ ಹಾಗೆ ಕನ್ನಡದಲ್ಲಿ ಅವರೇ ಓನ್ ಆಗಿ ಡಬ್ಬಿಂಗ್ ಮಾಡ್ತಾ ಇದಾರೆ ಅಂತ ಕನ್ಫರ್ಮೇಶನ್ ಸಿಗ್ತಾ ಇದೆ. ಕನ್ನಡದಲ್ಲಿ ಮಾತಾಡೋದು ಕೊಟ್ಟಿದ್ದಾರೆ, ನೋಡೋಣ. ಇನ್ನು ಈ ಸಿನಿಮಾದ ಒಂದು ಸಣ್ಣ ಕ್ಯಾರೆಕ್ಟರ್ ಟೀಸರ್ ನ ಬಿಡೋ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ. ಬುಜ್ಜಿ ಅನ್ನೋ ಒಂದು ಕ್ಯಾರೆಕ್ಟರ್ ಟೀಸರ್ ನ ನಾಳೆ ಬಿಡುವಂತ ಸಾಧ್ಯತೆ ಜಾಸ್ತಿ ಇದೆ. ಅಪ್ಪ ಕಾಯ್ತಾ ಇರಿ, ಯಾವ್ದಕ್ಕೂ ಪ್ರೊಡಕ್ಷನ್ ಹೌಸ್ ನ ಫಾಲೋ ಮಾಡ್ಕೊಂಡು ಕಾಯ್ತಾ ಇರಿ. ಇನ್ನು ಫೈನಲ್ ಆಗಿ ರಾಮಾಯಣ ಸಿನಿಮಾದ ಬಜೆಟ್ ಅಫಿಷಿಯಲಿ ಕನ್ಫರ್ಮ್ ಆಯ್ತು. 835 crore. ಮೊದಲನೇ ಭಾಗಕ್ಕೆ ಇಷ್ಟು ಖರ್ಚು ಮಾಡ್ತಾ ಇದಾರಂತೆ. ಇನ್ನು 3 ಭಾಗ ಬರುತ್ತೆ ಟೋಟಲ್. ಮೊದಲನೇ ಭಾಗಕ್ಕೆ 835 crore ಖರ್ಚು ಮಾಡ್ತಾ ಇದ್ರಂತೆ. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಪಾಲು ಎಷ್ಟಿರುತ್ತೆ ಅಂತ ಕನ್ಫರ್ಮೇಶನ್ ಇಲ್ಲ. ಇದ್ರ ಜೊತೆಗೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದು ಜಸ್ಟ್ ರೂಮರ್ ಅಷ್ಟೇ. 2027 ಈ ಸಿನಿಮಾ ಅಂದ್ರೆ ಮೊದಲನೇ ಭಾಗ ರಿಲೀಸ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು 3 ವರ್ಷ ಕಾಯ್ಬೇಕು ನೀವು. ಇನ್ನು ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ಸೂರ್ಪಣಗಿ ಅನ್ನೋ ಒಂದು ಕ್ಯಾರೆಕ್ಟರ್ ನ ರಕುಲ್ ಪ್ರೀತ್ ಸಿಂಗ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಐತಿಹಾಸಿಕವಾಗಿರುವಂತ ಹೊಸ ಸಿನಿಮಾ ಆಗ್ತಾ ಇತ್ತು. ಅಲಗಲ್ಲಿ ಏನೋ ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ಸೆಲೆಕ್ಟ್ ಆಗಿದ್ರು. ದೊಡ್ಡ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು. 80 crore ಆಗ್ತಿದ್ದಂತ ಸಿನಿಮಾ ಇದು. ಇನ್ನೀಗ ಈ ಸಿನಿಮಾದಿಂದ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ಒಡೆದ ಆಚೆ ಕಟ್ಟಿದ್ದಾರೆ. ಒಡೆದೇನು ಆಚೆ ಕಟ್ಟಿಲ್ಲ ಅಂದ್ರೆ ಆ ಸಿನಿಮಾದಲ್ಲಿ ಹೀರೋ ಆಗಿ ಡಾರ್ಲಿಂಗ್ ಕೃಷ್ಣ ಅವ್ರ ಮಾಡ್ತಾ ಇಲ್ಲ. ಕಾರಣ ಏನ್ ಕೊಡ್ತಾ ಇದಾರೆ ಅಂದ್ರೆ ಹೀರೋಗೂ ಡೈರೆಕ್ಟರ್ಗೂ ಸ್ವಲ್ಪ ಕಿರಿಕ್ ಆಗಿ ಮಧ್ಯೆ ಏನೋ ದೊಡ್ಡದಾಗಿ ಜಗಳ ಆಗಿದೆ ಅಂತೆ. ಅದಕ್ಕೋಸ್ಕರ ಹೀರೋನ ಚೇಂಜ್ ಮಾಡ್ಕೋತಾ ಇದಾರೆ ಡೈರೆಕ್ಟರ್ ಅಂತ ನ್ಯೂಸ್ ಬರ್ತಾ ಇದೆ. ಇಷ್ಟಕ್ಕೆಲ್ಲ ಹಿಂಗ ಆಗ್ಬಿಟ್ರೆ ಜನ ಹಿಂಗೆ ಅಂತ ಏನಪ್ಪ. ಇನ್ನು ಈ ಸಿನಿಮಾದಲ್ಲಿ ಹೀರೋ ಆಗಿ ಇನ್ಯಾವನ್ ಬರ್ತಾನೋ ನಾ ಕಾಣೆ. ಇನ್ನು ಬಾಲಿವುಡ್ ನ ಬ್ಯಾಡ್ ಬಾಯ್ಸ್ ಸಲ್ಮಾನ್ ಖಾನ್ ಅವ್ರದ್ದು ಸಿಕಂದರ್ ಅಂತ ಒಂದು ಸಿನಿಮಾ ಆಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಲ್ವಾ. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ರಶ್ಮಿಕಾ ಮಂಡಣ್ಣ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಹಿಂದಿನ ಫಿಲ್ಮ್ ಟಾಕ್ ಎಪಿಸೋಡ್ ಅಲ್ಲಿ ಹೇಳಿದೆ. ಇನ್ನು ಈ ಸಿನಿಮಾದ ಒಳಗಡೆ ತಮಿಳ್ ಆಕ್ಟರ್ ತ್ರಿಷಾ ಅವರು ಕೂಡ ಆಕ್ಟ್ ಮಾಡ್ತಾ ಇದಾರೆ ಅಂತ ಸಣ್ಣದಾಗಿ ಬಸ್ ಬರ್ತಾ ಇದೆ. ಇವರು ಸೆಕೆಂಡ್ ಹೀರೋಯಿನ್ ಅಥವಾ ಸಮಥಿಂಗ್ ಏನಾದ್ರು ಸ್ಪೆಷಲ್ ಆಗಿ ಏನಾದ್ರು ಅಪಿಯರೆನ್ಸ್ ಕೊಡ್ತಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು. ಹನುಮಾನ್ ಸಿನಿಮಾ ಆದ್ಮೇಲೆ ಜೈ ಹನುಮಾನ್ ಅಂತ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಜೊತೆಗೆ ಅದೇ ಡೈರೆಕ್ಟರ್ ಕಲಿಯುಗ್ ಅಂತ ಒಂದು ಸಿನಿಮಾನ ಮಾಡ್ತಾ ಇದ್ದಾರೆ ರಣಬೀರ್ ಸಿಂಗ್ ಅವ್ರಿಗೆ. ರಣಬೀರ್ ಸಿಂಗ್ ಈ ಕಲಿಯುಗ್ ಸಿನಿಮಾ ಹಾಗೇನೆ ಜೈ ಹನುಮಾನ್ ಎರಡು ಸಿನಿಮಾಗಳು ಸೇರ್ಕೊಂಡು ಕ್ರಾಸ್ ಕನೆಕ್ಷನ್ ಆಗುತ್ತೆ ಅಂತ ಸಣ್ಣದಾಗಿ ಬಸ್ ಬರ್ತಾ ಇದೆ. ಇದು ನನಗೆ ನಿಜ ಅಂತ ಅನ್ಸಲ್ಲ, ಯಾಕಂದ್ರೆ ಕಲಿಯುಗ್ ಬೇರೆ ಜೈ ಹನುಮಾನೆ ಬೇರೆ. ಇದನ್ನ ಯಾವ ರೀತಿ ಕನೆಕ್ಟ್ ಮಾಡ್ತಾರೆ ಅಂದ್ರೆ ನೋಡೋಣ, ಹೇಳಕ್ಕಾಗಲ್ಲ, ಆದ್ರೂ ಮಾಡ್ಬೋದು, ಮುಂದೆ ಗೊತ್ತಾಗುತ್ತೆ ಇವೆಲ್ಲ. ಓಎಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾದಿಂದ ಇನ್ನೊಂದು ಹೊಸ ಕ್ಯಾಸ್ಟಿಂಗ್ ನು ಕೂಡ ಅರೇಂಜ್ ಮಾಡ್ಕೊಂಡಿದ್ದಾರೆ. ಇದೀಗ ಅಫಿಷಿಯಲ್ ಆಗಿ ಕೆಆರ್ಎ ಅಡ್ವಾನಿ ಅವರು ಹಾಗೇನೆ ಐಶ್ವರ್ಯ ರೈ ಮತ್ತೆ ನಯನತಾರ ಅವರು ಮೂರು ಜನನು ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ. ಜೊತೆಗೆ ಇನ್ನೊಬ್ರು ಬಾಲಿವುಡ್ ಆಕ್ಟರ್ ಕೂಡ ಬರ್ತಾ ಇದಾರಂತೆ. ಉಮಾ ಕುರೇಶಿ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದಾರೆ. ಕ್ಯಾರೆಕ್ಟರ್ ಯಾವ್ದು ಅಂತ ಇನ್ನೂ ರಿವೀಲ್ಡ್ ಆಗಿಲ್ಲ. ಕಾಸ್ಟಿಂಗ್ ಅಫಿಷಿಯಲ್ ಆಗಿ ಆಡ್ ಆಗಿದೆ. ತಲಪತಿ ವಿಜಯ್ ಅವರ ಗೋಟ್ ಸಿನಿಮಾ ಆಗ್ತಾರದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಈಗಾಗಲೇ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ. ಪೋಸ್ಟ್ ಪ್ರೊಡಕ್ಷನ್ ಕೂಡ ಇದೆ. ಜೊತೆಗೆ ಈ ಸಿನಿಮಾದ VFX CGI ನ ವರ್ಕ್ ಮಾಡ್ತಾ ಇರೋದು ಯಾವ ಡಿಪಾರ್ಟ್ಮೆಂಟ್ ಅಪ್ಪ ಅಂದ್ರೆ, ಇಂಗ್ಲಿಷ್ ಮೂವಿ ನೋಡಿರ್ತೀರಾ ನೀವೆಲ್ಲ, ಅವತಾರ್ ಸಿನಿಮಾನ. ಈ ಸಿನಿಮಾದಲ್ಲಿ ವರ್ಕ್ ಮಾಡಿರೋ CGI ವರ್ಕರ್ಸ್ VFX ವರ್ಕರ್ಸ್ ಗಳೆಲ್ಲ ಸೇರ್ಕೊಂಡು ಈ ಸಿನಿಮಾದಲ್ಲೂ ಕೂಡ ವರ್ಕ್ ಮಾಡ್ತಾ ಇದಾರಂತೆ. ಅಂದ್ರೆ ಇದು ನೆಕ್ಸ್ಟ್ ಲೆವೆಲ್ ಏನಿರುತ್ತದೆ ಅಂತ ಆಯ್ತು, ನೋಡೋಣ. ಆದಷ್ಟು ಬೇಗ ಟೀಸರ್ ಬರುತ್ತೆ. ಇನ್ನು ಸೂರ್ಯ ಅವರು ಹೊಸ ಸಿನಿಮಾ ಮಾಡ್ತಾರೋದ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಸಿನಿಮಾದ ಹೆಸರು ಕಾಗೆ ಬಂಗಾರ ಅಂತ. ಈ ಸಿನಿಮಾದಲ್ಲಿ ವಿರಾಟ್ ಗೆ ಹೀರೋಯಿನ್ ಆಗಿ ದುನಿಯಾ ವಿಜಯ್ ಅವರ ಮಗಳು ರೀತ್ನಾ ವಿಜಯ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಕಾಸ್ಟಿಂಗ್ಸ್ ಎಲ್ಲ ಕನ್ಫರ್ಮ್ ಆಯ್ತು. ಆಗಸ್ಟ್ ತಿಂಗಳಿಂದ ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ, ನೋಡೋಣ. ಸೊ ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಫುಲ್ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋಯ್ತು. ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳೆಲ್ಲ ನಡೀತಾ ಇದಾವೆ. ಜೊತೆಗೆ ಡಬ್ಬಿಂಗ್ ಕೂಡ ನಡೀತಾ ಇದೆ. ಇನ್ನು ರೂಮರ್ಸ್ ಗಳ ಪ್ರಕಾರ ಬರೋದಾದ್ರೆ ಜುಲೈ ತಿಂಗಳಲ್ಲಿ ಸಣ್ಣದಾಗಿ ಅಫಿಷಿಯಲ್ ಟೀಸರ್ ಬರುತ್ತೆ ಅಂತ ಕೂಡ ದೊಡ್ಡದಾಗಿ ರೂಮರ್ಸ್ ಇದೆ. ಕಾದು ನೋಡೋಣ. ಮಲಯಾಳಂ ಅಲ್ಲಿ ರೀಸೆಂಟ್ ಆಗಿ ಆವೇಶಂ ಅಂತ ಫಹದ್ ಫಸೀಲ್ ಅವ್ರದ್ದು ಸಿನಿಮಾ ಬಂದಿತ್ತಲ್ಲ, ಯಾವ ರೀತಿ ಸೂಪರ್ ಹಿಟ್ ಆಯ್ತು ಅನ್ನೋದು ಗೊತ್ತು ನಿನ್ಗೆ. ಇವನು ಇನ್ನು ಈ ಸಿನಿಮಾನ ತೆಲುಗುನಲ್ಲಿ ರೀಮೇಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಸಣ್ಣದಾಗಿ ಬಜ್ ಇದೆ. ಈ ಸಿನಿಮಾನ ತೆಲುಗುನಲ್ಲಿ ಮಾಡೋದಕ್ಕೆ ಬಾಲಯ್ಯ ಅವರು ಪರ್ಫೆಕ್ಟ್
ಆಗಿರ್ತಾರೆ ಅಂತ ಕೂಡ ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಿನ್ಗೆ ಏನಿಸುತ್ತೆ ಅನ್ನೋದ ಕಮೆಂಟ್ ಮಾಡು. ಕಮಲ್ ಹಾಸನ್ ಅವರ ಇಂಡಿಯನ್ 2 ಬರ್ತಾ ಇರೋದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು. ಜೊತೆಗೆ ಈ ಸಿನಿಮಾದ ಕಡೆಯಿಂದ ಹೊಸ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಂಡಿಯನ್ 2 ಕ್ಲೈಮ್ಯಾಕ್ಸ್ ಲಾಸ್ಟ್ ಎಂಡಿಂಗ್ ಅಲ್ಲಿ ಇಂಡಿಯನ್ 3 ಸಣ್ಣ ಟೀಸರ್ ನು ಕೂಡ ತೋರಿಸ್ತಾರಂತೆ. ಅಂದ್ರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಂತ ಆಡ್ ಮಾಡಿರ್ತಾರೆ. KGF ಚಾಪ್ಟರ್ 2 ನಲ್ಲಿ ಚಾಪ್ಟರ್ 3ಗೆ ಯಾವ ರೀತಿ ಇಂಟ್ ನ ಕೊಟ್ಟಿದ್ರು ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಚಾಪ್ಟರ್ 3ನ ಇಂಟ್ ಕೊಡೋದ್ರ ಜೊತೆಗೆ ಸಣ್ಣ ಟೀಸರ್ ನು ಕೂಡ ಆಡ್ ಮಾಡಿ ಮುಗಿದಾರಂತೆ. ರಾಮ್ ಚರಣ್ ಅವರ ಗೇಮ್ ಚೇಂಜರ್ ಸಿನಿಮಾ ಅಫಿಷಿಯಲ್ ಆಗಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಕೂಡ 99.9% ಕೂಡ ಕಂಪ್ಲೀಟ್ ಆಗೋಯ್ತು. ಇದ್ರ ಜೊತೆಗೆ ಇನ್ನು ರಾಮ್ ಚರಣ್ ಅವರ 16ನೇ ಸಿನಿಮಾ ಜಾನ್ವಿ ಕಪೂರ್ ಅವ್ರ ಜೊತೆಗೆ ಮಾಡ್ತಾ ಇರೋದು ನಿಮ್ಗೆಲ್ಲ ಗೊತ್ತಿರೋ ವಿಷಯ. ಇನ್ನು ಈ ಸಿನಿಮಾದಲ್ಲೇ ಕೂಡ ಶಿವಣ್ಣ ಅವರು ಕೂಡ ಕಾಣಿಸ್ಕೋತಾರೆ ಅಂತಾನು ಕೂಡ ಹೇಳ್ತಾ ಇರೋದು. ಈ ಸಿನಿಮಾದ ಶೂಟಿಂಗ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇನ್ನು ಸೂರ್ಯ ಅವರ ಕಂಗುವ ಸಿನಿಮಾದ ಒಂದು ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ನ ಶೂಟ್ ಮಾಡೋದಕ್ಕೆ ಅಂತ 10,000 ಜನರು ಆಕ್ಟ್ ಮಾಡ್ತಾ ಇದಾರಂತೆ. ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯುದ್ಧ ಮಾಡುವಂತ ಸೈನಿಕರುಗಳು ಇರ್ತಾರಲ್ಲ, 10,000 ಜನನ ಕರ್ಕೊಂಡೋಗಿ ಶೂಟ್ ಮಾಡ್ತಾ ಇದಾರಂತೆ. VFX ನು ಸರಿಯಾದ ಲೆವೆಲ್ ಅಲ್ಲೇ ಯೂಸ್ ಮಾಡ್ಕೋತಾರೆ ನನ್ಗೆ ಗೊತ್ತು. ಇನ್ನು ಈ ಸಿನಿಮಾನ ದೀಪಾವಳಿಗೆ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದಾರೆ ಅಂತ ಸಣ್ಣದಾಗಿ ಬಜ್ ಇದೆ, ನೋಡೋಣ. ಈ ಸಿನಿಮಾ ಕಂಗುವ 42ನೇದು, 43ನೇ ಸಿನಿಮಾನು ಕೂಡ ಆಗ್ತಾ ಇದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇನ್ನು 44ನೇ ಸಿನಿಮಾ ಸೂರ್ಯ ಅವ್ರದ್ದು. ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಪೂಜಾ ಹೆಗ್ಡೆ ಅವರು ಕಾಣಿಸ್ಕೋತಾರಂತೆ. ಇನ್ನು 43ರ ಕಥೆನೇ ಸ್ಟಾರ್ಟ್ ಆಗಿಲ್ಲ, ಆವಾಗಲೇ 43ಕ್ಕೆ ಈ ರೀತಿ ಕೈ ಹಾಕವರಲ್ಲ ಇವರು. ಒಟ್ನಲ್ಲಿ 43ನೇ ಸಿನಿಮಾ 44ನೇ ಸಿನಿಮಾ ಕೈ ಎತ್ಕೊಂಡ್ಬಿಟ್ಟಿದ್ದಾರೆ. ಕಾಸ್ಟಿಂಗ್ಸ್ ಗಳನ್ನು ಕೂಡ ಅರೇಂಜ್ ಮಾಡ್ಕೋತಾ ಇದಾರೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಮಿನಿಮಮ್ ಇಲ್ಲಾದ್ರೂ ಒಂದು 5 ವರ್ಷ ಆಗುತ್ತಪ್ಪ. ಇನ್ನು ಸೂಪರ್ ಸ್ಟಾರ್ ರಜನಿಕಾಂತ್ ಅವರದು ವೇಟ್ ಟೈಯನ್ ಸಿನಿಮಾದ ಶೂಟಿಂಗ್ ಈಗ ಅಬುಧಾಬಿ ದುಬೈನಲ್ಲಿ ನಡೀತಾ ಇದೆ. ಇನ್ನು ಧ್ರುವ ಸರ್ಜಾ ಅವರ ಫ್ಯಾನ್ಸ್ ಗಳಿಗೆ ಒಂದು ದೊಡ್ಡ ಹಬ್ಬ ಇದೆ ಅಂತಾನೆ ಹೇಳ್ಬೋದು. ಇದೇ May 24 ಮಾರ್ಟೆನ್ ಟೀಮ್ ಕಡೆಯಿಂದ ಏನೋ ಒಂದು ಸಣ್ಣದಾಗಿ ಇನ್ಫಾರ್ಮೇಶನ್ ಸ್ಪೆಷಲ್ ಆಗಿ ಕೊಡ್ತೀವಿ ಅಂತ ಮೂವಿ ಟೀಮ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. 24ನೇ ತಾರೀಕು ಮೋಸ್ಟ್ಲಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಬಹುದು ಅಥವಾ ಟ್ರೈಲರ್ ಏನಾದ್ರೂ ಬಿಡ್ಬೋದಾ, ಏನಾದ್ರೂ ಮಾಡ್ಕೊಳ್ಳಿ. ಇನ್ನು ತೇಜಸ್ ಅಜ್ಜಾ ಅವರ ಮಿರಾಯ್ ಅಂತ ಒಂದು ಸಿನಿಮಾ ಆಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಿರೋ ವಿಷಯ, ಇದು ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಬರ್ತಾ ಇದೆ. ಇನ್ನು ಈ ಸಿನಿಮಾದ ಬ್ಲಾಕ್ ಸಾರ್ಡ್ ಅಂತ ಒಂದು ಸಣ್ಣ ಗ್ಲಿಮ್ಸ್ ನ ಇವತ್ತು ರಿಲೀಸ್ ಮಾಡೋದು ಕೊಟ್ಟಿದ್ದಾರೆ. ಟೈಮಿಂಗ್ಸ್ ನಮ್ಮ ಅಪ್ರಾಣೆ ಗೊತ್ತಿಲ್ಲ, ಒಟ್ನಲ್ಲಿ ಇವತ್ತು ರಿಲೀಸ್ ಮಾಡ್ತಾರೆ, ಕಾಯ್ತಾ ಇರಿ. ಒಂದು ಪರ್ಸನಲ್ ನ್ಯೂಸ್ ಏನಪ್ಪಾ ಅಂದ್ರೆ ಅನುಷ್ಕಾ ಶೆಟ್ಟಿ ಅವರು ಕನ್ನಡದ ಪ್ರೊಡ್ಯೂಸರ್ ಯಾರನೋ ಮದುವೆ ಆಗ್ತಾರೆ ಅಂತ ಒಂದು ಸಣ್ಣ ಬಜ್ ಇದೆ. ಯಾರನ್ನಾಗ್ಬಹುದು ಅಂತ ಥಿಂಕ್ ಮಾಡ್ತಾ ಇದೀನಿ ನಾನು, ಅಂತ ಪ್ರೊಡ್ಯೂಸರ್ ಯಾರಿರಬಹುದು ನಿನಗೆ ಗೊತ್ತಿರಬಹುದೇನೋ. ಇನ್ನ ಕೊನೆ ಅಪ್ಡೇಟ್ ಕಡೆ ಬರೋದಾದ್ರೆ ದೀಕ್ಷಿತ್ ಶೆಟ್ಟಿ ಅವರ ಹೊಸ ಸಿನಿಮಾ ಅನೌನ್ಸ್ಮೆಂಟ್ ಆಗಿ ಟೈಟಲ್ ಟೀಸರ್ ಅನ್ನು ಕೂಡ ಬಿಟ್ಟಿದ್ದಾರೆ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ರೋಚಕಮಯವಾಗಿರೋ ಹೊಸ ಅಪ್ಡೇಟ್ ಜೊತೆ. ಟೇಕ್ ಕೇರ್, ಬೈ ಬೈ, ಸಿ ಯು.